ಆರು ದಿನಗಳ ಕಾಲ ಬೇರೆ ಬೇರೆ ಹಂತದಲ್ಲಿ ನಡೆದಂತ ಬೇರೆ ಪ್ರಹಸನ. ದೇವೇಗೌಡರ ನಿವಾಸದಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಬಂದಿದ್ದಾರೆ. ಪರಪ್ಪನಗ್ರಹಾರಾಟು ಪದ್ಮನಾಭನಗರ, ಮುಂಚೆ ಹೊಳೆ ನರಸೀಪುರಾಟು ಪರಪ್ಪನಗ್ರಹಾರ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿದೆ, 12B ಬಸ್ ಸ್ಟಾಪ್ ಇದೆ ಅಲ್ಲಿ. 12B ಬಸ್ ಸ್ಟಾಪ್ ಪಕ್ಕದಲ್ಲಿ ದೇವೇಗೌಡರ ಮನೆ ಅಂತಂದ್ರೆ ವರ್ಲ್ಡ್ ಫೇಮಸ್. ಇದೇ ಮನೆಯಿಂದ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಲಾಗಿತ್ತು. SIT ಯ ಮೂರು ತಂಡ ಬಂದಿತ್ತು, ನೆನಪಿರಲಿ? ನೆನಪಿದೆಯಾ ಆ ಸಂಜೆ? ನೆನಪಿದೆಯಾ ನಿಮಗೆ? ನಾವು ಆ ಫುಟೇಜ್ ಒಂದ್ ಕಡೆ ಹಾಕ್ಬೇಕು, ಒಂದ್ ಕಡೆ ಆ ಫುಟೇಜ್ ಹಾಕ್ಬೇಕು. ಕರ್ಕೊಂಡು ಹೋಗಿದ್ದು, ಬಂದಿದ್ದು, ಕರ್ಕೊಂಡು ಹೋದ ಸಂದರ್ಭ, ಕರ್ಕೊಂಡು ಹೋದ ದಿನ, ಮತ್ತು ಈಗ ವಾಪಸ್ ಬಂದ ದಿನ. ಗೊತ್ತಾಯ್ತಾ? ಆ ಫುಟೇಜ್ ಒಂದ್ ಕಡೆ ಹಾಕ್ಬೇಕು ನಾವು. ಓ, ಅವತ್ತಿನ ದಿನ ಹಿಂಗ್ ಹೋದ್ರು, ಇವತ್ತಿನ ದಿನ ಹಿಂಗ್ ಬಂದ್ರು ವಾಪಸ್. ಸೊ ಟೈಮ್ ಚೇಂಜಸ್ ಅ ಲಾಟ್ ಆಫ್ ಥಿಂಗ್ಸ್. ಕಾಲ ಬಹಳಷ್ಟನ್ನ ಬದಲಾಯಿಸುತ್ತೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಬಹಳ ದೊಡ್ಡ ಮಟ್ಟದ ದಿಗ್ಭ್ರಾಂತ ಸ್ಥಿತಿಯಲ್ಲಿ ಅವರ ಅಭಿಮಾನಿ ವರ್ಗ ಇತ್ತು, ಅಥವಾ JDS ನ ಬೆಂಬಲಿಸುವ ವರ್ಗ ಇತ್ತು. ಏನಿದು, ಅವ್ರ ಮಗ ಮಾಡಿದಂತ ಎಡವಟ್ಟಿಗೆ ತಂದೆ ಮೇಲೆ ಆರೋಪ ಬಂತಲ್ಲ ಅನ್ನೋ ತರದಲ್ಲಿತ್ತು. ಆದ್ರೆ ಇಲ್ಲ ಇಲ್ಲ, ಅವ್ರ ತಂದೆ ಮೇಲಿರುವ ಆರೋಪ ಬೇರೆ ಬೇರೆ ಹಂತದ್ದು. ಅವ್ರ ಮಗ ಮಾಡಿರುವ ಕೆಲಸನ ಮುಚ್ಚಾಕೋದಕ್ಕೆ ಯಾರೊಬ್ಬ ಸಂತ್ರಸ್ತೆಯನ್ನ ಅವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ರೀತಿಯ ಒಂದು ಆರೋಪ ಕೇಳಿ ಬಂತು. ಅಂಡರ್ 363, 364A, 365 ಮತ್ತು 34 IPC ಏನ್ ಹೇಳುತ್ತೆ? ಕಾಮನ್ ಇಂಟೆಂಟ್ ಅಂದ್ರೆ ಇಬ್ರು ಸೇರ್ಕೊಂಡ್ಬಿಟ್ಟು ಅಥವಾ ಒಂದಿಷ್ಟು ಜನ ಸೇರ್ಕೊಂಡು ಒಂದೇ ಉದ್ದೇಶದಿಂದ ಒಂದು ಕೃತ್ಯ ಎಸಗಿದ್ದಾರೆ, ಅಪರಾಧ ಮಾಡಿದ್ದಾರೆ. ತಂದೆ ದೇವೇಗೌಡರ ಕಾಲಿಗೆ ರೇವಣ್ಣ ಅವರು ನಮಸ್ಕರಿಸಿದ್ದಾರಂತೆ. ತಂದೆ ಸಹೋದರನ ಕಂಡು ಕಣ್ಣೀರು ಹಾಕಿದ್ದಾರೆ ರೇವಣ್ಣ ಅನ್ನುವ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಸಹಜವಾಗಿ ಬಹಳ ಎಮೋಷನಲ್ ಆಗಿರ್ತಾರೆ. ನಾವು ನೀವು ಇದನ್ನು ಮಾತಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅಲ್ಲಿ ಹೋದ್ರು ಇಲ್ಲಿ ಬಂದ್ರು ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂತ ಮಾತಾಡೋದಲ್ಲ. ನೋಡಿ, ನೆನಪಿರಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಫುಟೇಜ್ ತಾವೇನು ಗಮನಿಸ್ತಾ ಇದ್ದೀರಿ, ಅವತ್ತಿನ ದಿನದ ಫುಟೇಜ್ ಗಮನಿಸಿ, ಅದನ್ನು ಹಾಕ್ಬೇಕು ನಾವಲ್ಲಿ. ಅವತ್ತಿನ ದಿನದ ಫುಟೇಜ್, ಲೆಫ್ಟ್ ಹ್ಯಾಂಡ್ದು, ಅವತ್ತಿನ ದಿನ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಂತ ದಿನದ ಫುಟೇಜ್, ಬಲಗಡೆ ಭಾಗದ್ದು ಇವತ್ತು ಅವರು ವಾಪಸ್ ಬಂದಂತಹ ಫುಟೇಜ್, ರೇವಣ್ಣ ಅರೆಸ್ಟ್, ರೇವಣ್ಣ ರಿಲೀಸ್, ಜೈಲುವಾಸ ಅಂತ್ಯ ಹಲವು ದಿನಗಳ ನಂತರದಲ್ಲಿ. ಅವರಿಗೆ 7 ದಿನದ ಜೈಲುವಾಸದ ನ್ಯಾಯಾಂಗ ಬಂಧನದ ಶಿಕ್ಷೆಯನ್ನು ಕೊಡಲಾಗಿತ್ತು. ಅದಕ್ಕಿಂತ ಮುಂಚೆ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ 3-4 ದಿನ ಇದ್ರು. ಅಂದರೆ ಟೋಟಲ್ 10-11 ದಿನಗಳ ಕಾಲದ ಪ್ರಹಸನ ಇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.